ನಾ ಪ್ರಶ್ನೋತ್ತರಗಳನ್ನ ಹೇಳ್ತೀಯಾ? ಆರ್ ಯು ರೆಡಿ? ಓಕೆ. ಪರಿಸರ ಸಂರಕ್ಷಣೆಯು ಯಾರ ಹೊಣೆ? ಎ ಮತ್ತು ಬಿ. ಗಂಡ ಹೆಂಡತಿ ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುವ ಕುಟುಂಬದ ಹೆಸರೇನು? ವಿಭಕ್ತ ಕುಟುಂಬ. ಒಂದು ನಿಶ್ಚಿತ ಪ್ರದೇಶದಲ್ಲಿರುವ ಜನರ ಸಮೂಹವನ್ನು ಹೀಗೆನ್ನುತ್ತಾರೆ? ಸಮುದಾಯ. ಮೌಂಟ್ ಎವರೆಸ್ಟ್ ಅನ್ನು ಮೊದಲಿಗೆ ಏರಿದವರು ಯಾರು? ಹೆಡ್ಮಡ್ ಹಿಲೇರಿ ಮತ್ತು ತೆನೆಸಿಂಗ್ ನೋರ್ಗೆ. ಕೆಳಗಿನವುಗಳಲ್ಲಿ ಯಾವುದು ಸರ್ವವ್ಯಾಪ್ತಿ ಸಂಪನ್ಮೂಲವಲ್ಲ? ನೈಸರ್ಗಿಕ ಅನಿಲ. ವಾಯುವಿನಲ್ಲಿರುವ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು? ಸಾರಜನಕ. ನೀರಿನಲ್ಲಿರುವ ಆಮ್ಲಜನಕ ಮತ್ತು ಜಲಜನಕಗಳ ಅನುಪಾತ? 2.1. ಓಕೆ. ನೇಗಿಲು ಹಿಡಿದು ಹೊಲದೊಳು ಆಡುತ್ತಾ ಉಳುವ ಯೋಗಿಯ ನೋಡಲಿ, ಇಲ್ಲಿ ಆಡುತ್ತಾ ಉಳುವವನು ಯಾರು? ರೈತ. ಶಕ್ತಿಯನ್ನು ಒದಗಿಸುವ ಆಹಾರ ಇದಾಗಿದೆ. ಬ್ರೆಡ್. ಅನೇಕ ಕುಟುಂಬಗಳು ಅಕ್ಕಪಕ್ಕದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಒಂದೆಡೆ ವಾಸಿಸುವುದಕ್ಕೆ ಡ್ಯಾಶ್ ಎನ್ನುವರು? ಜನವಸತಿ. ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು? ಜಾನ್ ಡಾಲ್ಟನ್. ಧಾತುಗಳ ಬಗ್ಗೆ ಈ ಹೇಳಿಕೆ ಯಾವ ಹೇಳಿಕೆಯೂ ಸಮರ್ಪವಾಗಿಲ್ಲ. ಧಾತುಗಳ ನೈಸರ್ಗಿಕ ಲಭ್ಯ. ಓಕೆ. ಕೆಲಸ ಮಾಡಲು ಡ್ಯಾಶ್ ಅವಶ್ಯಕ. ಶಕ್ತಿ. ಓಕೆ. ಸೂರ್ಯನ ಪರಿವಾರಕ್ಕೆ ಏನೆಂದು ಕರೆಯುತ್ತಾರೆ? ಶೌರ್ಯವ್ಯೂಹ. ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ? ಅರಬ್ಬಿ ಸಮುದ್ರ. ನಮ್ಮ ದೇಶವು ಸ್ವತಂತ್ರ ಪಡೆದ ವರ್ಷ? 1947 ಆಗಸ್ಟ್ 15. ಈ ಹೆಸರಾಂತ ನಾಯಕನನ್ನ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ? ಸರ್ದಾರ್ ವಲ್ಲಭಾಯಿ ಪಟೇಲ್. ಯಾವ ಗಿರಿಧಾಮವು ಕರ್ನಾಟಕದಲ್ಲಿದೆ? ಕೆಮ್ಮಣ್ಣುಗುಂಡಿ. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಅಕ್ಷಾಂಶ ಯಾವುದು? ಕರ್ಕಾಟ ಸಂಕ್ರಾಂತಿ ವೃತ್ತ. ಓಕೆ. ವೃತ್ತ. ಸೌರಯೋಧ ಕೇಂದ್ರ ಕಾಯ ಯಾವುದು? ಸೂರ್ಯ. ಓಕೆ. ನಾವು ಜೀವಿಸುವ ಗ್ರಹ? ಭೂಮಿ. ನಮ್ಮ ಖಂಡ? ಏಷ್ಯಾ. ಭೂಮಿ ಮತ್ತು ನೀರಿನ ಮೇಲೆ ವಾಸಿಸುವ ಪ್ರಾಣಿಗಳನ್ನ? ಉಭಯವಾಸಿಗಳು. ಪ್ರಪಂಚದ ಅತಿದೊಡ್ಡ ಮರುಭೂಮಿ? ಸಹಾರ್ ಮರುಭೂಮಿ. ಸಹರಾ. ಸೇಬು ಹೆಚ್ಚು ಬೆಳೆಯುವ ಭೂಮಿ? ಕಾಶ್ಮೀರ. ಕಾಶ್ಮೀರ. ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ. ಭೂಮ್ಯಾಕಾರ. ಮಲೇರಿಯಾ ರೋಗ ಡ್ಯಾಶ್ ಇಂದ ಹರಡುತ್ತದೆ. ಸೊಳ್ಳೆ. ಕರ್ನಾಟಕದ ಈಗಿನ ಪ್ರಾಥಮಿಕ ಶಿಕ್ಷಣ ಸಚಿವರು? ಎನ್ ನಾಗೇಶ್. ಎನ್ ನಾಗೇಶ್, ವೆರಿ ಗುಡ್. ಓಕೆ. ಸಾನಿಯಾ ಮಿರ್ಜಾ ಡ್ಯಾಶ್ ಆಟದ ಆಟಗಾರ್ತಿ? ಟೆನ್ನಿಸ್. ಭಾರತದ ಸಂವಿಧಾನ ಶಿಲ್ಪಿ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ವೆರಿ ಗುಡ್.